ತುಂಬ ಸಾರಿ ನಮ್ಮ ಹಿರಿಯರು ಹಾಗೂ ನಮ್ಮ ತಂದೆ ತಾಯಿಯಂದಿರು ಎಡಮೊಗಲಿನಲ್ಲಿ ಮಲ್ಕೊಂಡು ಬಲಮೊಗಲಿನಲ್ಲಿ ಎದ್ದೇಳು ಅಂತ ಹೇಳ್ತಿರ್ತಾರೆ. ಇಲ್ಲ ಅಂದರೆ ಅಂದಿನ ದಿನ ನಿನಗೆ ಕೆಟ್ಟದಾಗುತ್ತೆ, ಬ್ಯಾಡ್ ಲಕ್ ಬರುತ್ತೆ ಅಂತ ಕೂಡ ಹೇಳ್ತಾರೆ. ಇದೇ ರೀತಿ ನಮ್ಮ ದೈನಂದಿನ ಜೀವನದಲ್ಲಿ ಏನಾದರೂ ತೊಂದರೆಗೆ ಒಳಗಾದರೆ ಕೆಲವರು ಇವತ್ತು ಎಡಮೊಗಲಿನಲ್ಲಿ ಎದ್ದು ಬಂದಿದ್ಯಾ ಅಂತ ಅವಹೇಳನಕಾರಿಯಾಗಿ ಮಾತಾಡ್ತಾರೆ. ನಿಜಕ್ಕೂ ಎಡಮೊಗಲಿನಲ್ಲಿ ಮಲಗಿ ಬಲಮೊಗಲಿನಲ್ಲಿ ಎದ್ದೊಳ್ಳಿಲ್ಲ ಅಂದರೆ ಕೆಟ್ಟದಾಗುತ್ತಾ ಅಥವಾ ಇಲ್ವಾ ಎಂಬುದರ ಬಗ್ಗೆ ವೈಜ್ಞಾನಿಕವಾಗಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಬಟನ್ನ ಕ್ಲಿಕ್ ಮಾಡಿ. ನಾವು ಎಡಮೊಗಲಿನಲ್ಲಿ ಮಲ್ಕೊಂಡು ಬಲಮೊಗಲಿನಲ್ಲಿ ಎದ್ದೊಳ್ಳಿಲ್ಲ ಅಂದರೆ ಕೆಟ್ಟದ್ದಾಗುತ್ತಾ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆಗುತ್ತೆ. ಅದು ನಮ್ಮ ದೈನಂದಿನ ಬದುಕಿನ ಮೇಲೆ ಆಗೋದಿಲ್ಲ, ಅದೇನಿದ್ರೂ ನಮ್ಮ ಆರೋಗ್ಯದ ಮೇಲೆ ತನ್ನ ಕೆಟ್ಟ ಪರಿಣಾಮಗಳನ್ನು ಬೀರುತ್ತೆ. ಎಡಮೊಗಲಿನಲ್ಲಿ ಮಲಗುವಂತಹ ರೂಢಿಯು ನಮ್ಮ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮವನ್ನೇ ಬೀರುತ್ತೆ. ಮೊದಲನೇದಾಗಿ ನಾವು ಎಡಮೊಗಲಿನಲ್ಲಿ ಮಲ್ಕೊಳ್ಳೋದ್ರಿಂದ ಕೆಲವರಲ್ಲಿ ಮಲ್ಕೊಂಡಿರಬೇಕಾದ್ರೆ ಕಂಡುಬರುವಂತಹ ಎದೆ ಉರಿ ಹಾಗೂ ಗಂಟಲು ಉರಿಯ ಸಮಸ್ಯೆಯಿಂದ ಮುಕ್ತರಾಗಬಹುದು. ಅದು ಹೇಗೆ ಅಂತ ಹೇಳಿದ್ರೆ ಮನುಷ್ಯನ ಜಠರ ಹಾಗೂ ಅನ್ನನಾಳದ ಮಧ್ಯೆ ಒಂದು ವ್ಯಾಲ್ವ್ ಇರುತ್ತೆ, ಅದನ್ನು ಮೆಡಿಕಲ್ ಟರ್ಮ್ನಲ್ಲಿ ಲೋಯರ್ ಐಸೋಪೆಗಸ್ ಸ್ಪ್ಲಿಂಟರ್ ಅಂತ ಹೇಳ್ತಾರೆ. ಇದರ ಪ್ರಮುಖ ಕೆಲಸ ಏನಂದರೆ ನಾವು ಊಟ ಮಾಡಿದ ತಕ್ಷಣ ಊಟ ಜಠರಕ್ಕೆ ಹೋಗುವಂತಹ ಸಮಯದಲ್ಲಿ ಓಪನ್ ಆಗುತ್ತೆ, ಅದೇ ರೀತಿ ಊಟ ಜಠರಕ್ಕೆ ಹೋದ ತಕ್ಷಣ ಕ್ಲೋಸ್ ಆಗುತ್ತೆ. ಇದರಿಂದ ನಾವು ತಿಂದಂತಹ ಊಟ ಹಾಗೂ ಜಠರದಲ್ಲಿರುವಂಥ ಪಿತ್ತರಸ ಹಿಂದೆ ಬರೆದಿರೋ ರೀತಿ ತಡೆಯುತ್ತೆ. ಆದರೆ ಕೆಲವರಲ್ಲಿ ಈ ವ್ಯಾಲ್ ಲೂಸ್ ಇರುತ್ತೆ, ಇದು ಸರಿಯಾಗಿ ಕ್ಲೋಸ್ ಆಗ್ತಿರಲ್ಲ, ಅಂಥವರಿಗೆ ಎದೆ ಉರಿ ಗಂಟಲು ಉರಿ ಕಾಣಿಸ್ಕೊಳ್ತಾ ಇರುತ್ತೆ. ಅಂತ ಅವರು ಎಡಮೊಗಲಿನಲ್ಲಿ ಮಲ್ಕೊಂಡಾಗ ಜಠರದ ಪೊಸಿಷನ್ ಕೆಳಭಾಗಕ್ಕೆ ಬರೋದ್ರಿಂದ ನಮ್ಮ ಭೂಮಿಯ ಗ್ರಾವಿಟಿಯಿಂದಾಗಿ ಯಾವುದೇ ರೀತಿಯ ಪಿತ್ತರಸವು ನಮ್ಮ ಅನ್ನನಾಳಕ್ಕೆ ಜಿಗಿಯೋದಿಲ್ಲ, ಇದರಿಂದ ಎದೆ ಉರಿ ಕಮ್ಮಿ ಆಗುತ್ತೆ. ಇದಲ್ಲದೆಯೂ ಈ ರೀತಿ ವ್ಯಾಲ್ವ್ಗಳು ನಮ್ಮ ಜಠರ ಹಾಗೂ ಸಣ್ಣ ಕರುಳಿನ ಮಧ್ಯೆ, ಸಣ್ಣ ಕರುಳಿನಿಂದ ರೆಕ್ಟಮ್ನ ಮಧ್ಯೆ ಇರುತ್ತೆ. ಇವುಗಳ ಮೂಲಕ ನಾವು ತಿನ್ನಂಥ ಆಹಾರ ಜೀರ್ಣವಾಗಿ ಸುಲಲಿತವಾಗಿ ಸಾಗಲು ಎಡಮೊಗಲಿನಲ್ಲಿ ಮಲಗುವ ರೀತಿ ಸಹಾಯ ಮಾಡುತ್ತೆ. ಒಟ್ಟಿನಲ್ಲಿ ಈ ರೀತಿ ಮಲಗುವಿಕೆಯು ನಮ್ಮ ಜೀರ್ಣವ್ಯೂಹದ ಮೇಲೆ ಒಳ್ಳೆಯ ಪರಿಣಾಮವನ್ನೇ ಬೀರುತ್ತೆ. ನಮ್ಮ ದೇಹದಲ್ಲಿ ನರವ್ಯೂಹದ ವ್ಯವಸ್ಥೆಯ ರೀತಿ ರಕ್ತನಾಳಗಳ ರೀತಿ ಇನ್ನೊಂದು ವ್ಯವಸ್ಥೆ ಕೂಡ ಇದೆ, ಅದೇ ಲಿಂಫಾಟಿಕ್ ವ್ಯವಸ್ಥೆ. ಇದು ರಕ್ತನಾಳಗಳಂತೆ ನಮ್ಮ ದೇಹದಲ್ಲಿ ಹರಡಿರುತ್ತೆ. ಇವುಗಳಲ್ಲಿ ಲಿಂಫೋನೋಡ್ ಎಂಬ ಕಿಡ್ನಿ ಆಕಾರದ ಅಂಗಗಳು ನಮ್ಮ ಎದೆಯ ಭಾಗದಲ್ಲಿ, ಕುತ್ತಿಗೆಯ ಭಾಗದಲ್ಲಿ, ಕಂಕುಳಿನ ಭಾಗದಲ್ಲಿ, ತೊಡೆಯ ಸಂದುಗಳಲ್ಲಿ ಇರುತ್ತೆ. ಈ ಲಿಂಫೋನೋಡ್ಸ್ಗಳಲ್ಲಿ ಒಂದು ದ್ರವವಿರುತ್ತೆ, ಅದನ್ನು ಲಿಂಪ್ ಅಂತ ಹೇಳ್ತಾರೆ. ನಮಗೇನಾದರೂ ಇನ್ಫೆಕ್ಷನ್ ಆದರೆ, ನಮ್ಮ ದೇಹಕ್ಕೆ ವೈರಸ್ ಬ್ಯಾಕ್ಟೀರಿಯಾಗಳ ಎಂಟ್ರಿ ಆದರೆ ನಮ್ಮ ದೇಹದಲ್ಲಿ ಆ್ಯಂಟಿಬಾಡೀಸ್ಗಳು ಉತ್ಪತ್ತಿಯಾಗಿ ಈ ಲಿಂಪ್ ದ್ರವದ ಮೂಲಕ ಲಿಂಫೋಟಿಕ್ ನಾಳಗಳ ಮೂಲಕ ಬಂದು ಅವುಗಳ ಜೊತೆ ಯುದ್ಧ ಮಾಡಿ ಕೊಲ್ಲುತ್ತೆ. ಒಟ್ಟಿನಲ್ಲಿ ಲಿಂಫೋಟಿಕ್ ವ್ಯವಸ್ಥೆಯು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯಾಗಿ ಕೆಲಸ ಮಾಡುತ್ತೆ. ಈ ಒಂದು ಪ್ರೋಸೆಸ್ ನಾವು ಎಡಮೊಗಲಿನಲ್ಲಿ ಮಲ್ಕೊಂಡಿರಬೇಕಾದ್ರೆ ತುಂಬ ಆ್ಯಕ್ಟಿವ್ ಆಗಿ ಇರುತ್ತೆ, ಇದರಿಂದ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ನಾವು ಎಡಮೊಗಲಿನಲ್ಲಿ ಮಲ್ಕೊಳ್ಳೋದ್ರಿಂದ ನಮ್ಮ ಹೃದಯದ ಮೇಲೆ ಯಾವುದೇ ರೀತಿಯ ಒತ್ತಡವು ಕೂಡ ಬೀಳೋದಿಲ್ಲ, ರಕ್ತವು ನಮ್ಮ ದೇಹದೆಲ್ಲೆಡೆ ಸುಲಲಿತವಾಗಿ ಸಂಚರಿಸುತ್ತೆ. ಹಾಗೆಯೇ ಗರ್ಭಿಣಿಯರು ಕೂಡ ಎಡಮೊಗಲಿನಲ್ಲಿ ಮಲ್ಕೊಳ್ಳೋದ್ರಿಂದ ಬೆನ್ನು ನೋವಿನಿಂದ ಮುಕ್ತರಾಗಬಹುದು. ಹಾಗೆಯೇ ನಾವು ರಾತ್ರಿಯಿಡೀ ನಿದ್ರೆಯಲ್ಲಿ ಮಲಗಿರ್ತೀವಿ, ಆದ್ದರಿಂದ ನಮ್ಮ ದೇಹದ ಎಲ್ಲ ಚಟುವಟಿಕೆಗಳು ನಿಧಾನಗತಿಯಲ್ಲೇ ಸಾಗ್ತಿರುತ್ತೆ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಎಡಮೊಗಲಿನಲ್ಲಿ ಎದ್ದಾಗ ಅದು ನಮ್ಮ ಹೃದಯದ ಮೇಲೆ ಒತ್ತಡವನ್ನು ಬೀರುತ್ತೆ, ಅದೇ ನಾವು ಬಲಮೊಗಲಿನಲ್ಲಿ ಎದ್ದಾಗ ನಮ್ಮ ಹೃದಯದ ಮೇಲೆ ಯಾವುದೇ ರೀತಿಯ ಒತ್ತಡವು ಕೂಡ ಬೀಳೋದಿಲ್ಲ. ಅದಲ್ಲದೆ ನಮ್ಮ ದೇಹದ ಪ್ರತಿಯೊಂದು ನರಗಳಿಗೂ ನಮ್ಮ ಕೈ ಬೆರಳುಗಳಿಗೂ ಕನೆಕ್ಷನ್ ಇದೆ. ನಾವು ಎದ್ದ ತಕ್ಷಣ ಕೈಗಳನ್ನು ಉಜ್ಜೋದ್ರಿಂದ ತಕ್ಷಣವೇ ನಾವು ನಿದ್ರಾ ಮೊಪ್ಪರಿನಿಂದ ಹೊರಬರಬಹುದು. ಹಾಗೆಯೇ ನಮ್ಮ ಪೂರ್ವಜರು ನಮಗೆ ವಿಧಿಸಿರುವಂತಹ ಆಚಾರ ವಿಚಾರಗಳಲ್ಲಿ ಕೆಲವು ವೈಜ್ಞಾನಿಕ ಪರಿಹಾರಗಳು ಹಾಗೂ ಒಳ್ಳೆಯ ಪರಿಣಾಮಗಳು ಇರುತ್ತೆ. ಆ ವಿಚಾರವನ್ನು ತಿಳ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.